ಎಸ್ ಸೆಂಗಲ್ ಸೆಂಗಲ್ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ಅಧಿಕೃತ ಆಗಿದೆ. ಏನು ನೂತನವಾಗಿ ಏನು ಸ್ಥಾಪನೆ ಆಗಿದೆ, ಸಂಸತ್ ಭವನದ ಉದ್ಘಾಟನೆ ಭಾನುವಾರ ಆಗ್ತಾ ಇದೆ. ಅಲ್ಲಿ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಇಷ್ಟಕ್ಕೂ ಏನಪ್ಪ ಇದು ಸೆಂಗೋಲ್ ಅಂದರೆ, ಏನು ಹಿಂದೆ 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತ ಮೊದಲೇ ಹೇಳಿದರು. ಹಾಗಾಗಿ ಸ್ವಾತಂತ್ರ್ಯ ಕೊಡ್ತೀವಿ ಅಂದರೆ ಅದರ ಪ್ರತೀಕ ಏನಾಗಿರಬೇಕು, ಯಾವ ಥರ ಅಧಿಕಾರ ಮತ್ತು ಸ್ವಾತಂತ್ರ್ಯವನ್ನು ಯಾವ ಥರ ಹಸ್ತಾಂತರ ಮಾಡಬೇಕು ಅಂತ ಚರ್ಚೆ ಆಗಿತ್ತು ಅವಾಗ 1947ರ ಆಗಸ್ಟ್ನಲ್ಲಿ. ಆಗ ಬ್ರಿಟಿಷ್ ಇಂಡಿಯಾದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಧಾನಿ ನೆಹರು ಅವರಿಗೆ ಕೇಳಿದ ಸರಳ ಪ್ರಶ್ನೆಯೊಂದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿತ್ತು. ಅವಾಗ ಏನಿದು ಅಂದರೆ, ಇತಿಹಾಸ ತಜ್ಞರು ಮತ್ತು ಹಳೆಯ ವರದಿಗಳ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಧಿಕಾರವನ್ನು ಹಸ್ತಾಂತರ ಮಾಡುವ ಅದರ ನೆನಪಿಗೆ ಏನನ್ನು ಗುರುತಿಸಬಹುದು ಅಂತ ಪ್ರಧಾನಿಯಾಗಲಿದ್ದ ನೆಹರು ಅವರಿಗೆ ಮೌಂಟ್ ಬ್ಯಾಟನ್ ಕೇಳಿದ್ರಂತೆ. ಆಗ ನೆಹರು ಅವರು ದೇಶದ ಕೊನೆಯ ಗವರ್ನರ್ ಆಗಿದ್ದಂತಹ ಸಿ ರಾಜಗೋಪಾಲಾಚಾರಿ ಅವರ ಕಡೆ ನೋಡಿ ಒಂದು ಸಲಹೆ ಕೊಡಿ ಅಂತ ಕೋರಿದರು. ಈ ವೇಳೆ ರಾಜಾಜಿ ಎಂದೇ ಖ್ಯಾತರಾಗಿದ್ದಂತಹ ರಾಜಗೋಪಾಲಾಚಾರಿ ಅವರು ನೆಹರು ಅವರಿಗೆ ಒಂದು ತಮಿಳ್ನಾಡಿನ ಸಂಪ್ರದಾಯದ ಬಗ್ಗೆ ತಿಳಿಸಿದರು. ಅಧಿಕಾರಕ್ಕೆ ಬಂದಾಗ ಹೊಸ ರಾಜನಿಗೆ ಪ್ರಧಾನ ಅರ್ಚಕರು ರಾಜದಂಡವನ್ನು ಹಸ್ತಾಂತರಿಸುವ ತಮಿಳು ಸಂಪ್ರದಾಯದ ಬಗ್ಗೆ ಆಗ ವಿವರಣೆ ಕೊಟ್ಟಿದ್ದರು. ಭಾರತದ ಸ್ವಾತಂತ್ರ್ಯವನ್ನು ಗುರುಸೋದಕ್ಕೆ ಇದೇ ಸಂಪ್ರದಾಯವನ್ನು ಆರಿಸಬಹುದು ಅಂತ ರಾಜಗೋಪಾಲಾಚಾರ್ಯವರು ನೆಹರು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಅದರಂತೆ ರಾಜಗೋಪಾಲಾಚಾರ್ಯರು ತಮಿಳುನಾಡಿನ ಪ್ರಮುಖ ತಿರುವಾಡುತುರೈ ಅಧೀನ ಮಠವನ್ನು ಸಂಪರ್ಕಿಸಿ ಚರ್ಚೆ ನಡೆಸಿದರು. ಮಠದ ಸ್ವಾಮೀಜಿ ಅಧಿಕಾರ ಹಸ್ತಾಂತರ ಪ್ರತೀಕವಾಗಿ ಸೆಂಗೋಲ್ ನೀಡಲು ಒಪ್ಪಿಗೆಯನ್ನು ಸೂಚಿಸಿದರು. ಮದ್ರಾಸ್ ಪ್ರಾಂತ್ಯದ ಯುಮ್ಮಿಡಿ ಬಂಗಾರು ಚೆಟ್ಟಿ ಎಂಬ ಅಕ್ಕಸಾಲಿಗ ಈ ಸೆಂಗೋಲನ್ನು ತಯಾರು ಮಾಡಿದರು. ಆಗ ಇದು 5 ಅಡಿ ಉದ್ದ ಇದ್ದು ನ್ಯಾಯದ ಸಂಕೇತವಾಗಿ ರಾಜದಂಡದ ಮೇಲೆ ಟಾಪ್ನಲ್ಲಿ ನಂದಿಯನ್ನು ಕೆತ್ತನೆ ಮಾಡಲಾಗಿದೆ. ಮಠದ ಹಿರಿಯ ಪುರೋಹಿತರು ಮೊದಲು ಈ ರಾಜದಂಡವನ್ನು ಮೌಂಟ್ ಬ್ಯಾಟನ್ಗೆ ಹಸ್ತಾಂತರಿಸಿದ್ರು. ಆವಾಗ ಅದಾದ ನಂತರ ವಾಪಸ್ ಮೌಂಟ್ ಬ್ಯಾಟನ್ ಈ ಒಂದು ರಾಜದಂಡವನ್ನು ಪ್ರಧಾನಿ ನೆಹರು ಅವರಿಗೆ ಹಸ್ತಾಂತರವನ್ನು ಮಾಡಿದರು. ಆ ಮುಖಾಂತರ ರಾಜದಂಡ ಹಸ್ತಾಂತರಿಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರೋದಾಗಿ ಘೋಷಣೆ ಮಾಡಿದರು. ಸೊ ಅದನ್ನು ಅಹಮದಾಬಾದ್ನ ಮ್ಯೂಸಿಯಂನಲ್ಲಿ ಇಟ್ಟಿದ್ರು ಆ ರಾಜದಂಡವನ್ನ. ಸೊ ಬಂಗಾರದ ಪೂರ್ತಿ ರಾಜದಂಡ ಅದು. ಈಗ ಅದನ್ನ ಸಂಸತ್ ಭವನದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಅಂದ್ರೆ ಅಧಿಕಾರ ಹಸ್ತಾಂತರಕ್ಕೆ ಸಾಕ್ಷಿಯಾಗಿದ್ದಂತಹ ಸೆಂಗೋಲ್ ರಾಜದಂಡ ಈಗ ಸಂಸತ್ ಭವನಕ್ಕೆ ಬರ್ತಾ ಇದೆ. ನೋಡ್ಬೇಕು ಇದನ್ನ ಯಾವ ತರ ಮತ್ತಷ್ಟು ಜನ ವಿಶ್ಲೇಷಣೆ ಮಾಡ್ತಾರೆ, ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಈಗ ಸಂಕ್ಷಿಪ್ತವಾದ ಹಿಸ್ಟ್ರಿಯನ್ನ ಹೇಳಿದೀನಿ ನಿಮಗೆ. ನೋಡ ಮುಂದಿನ ಮತ್ತಷ್ಟು ಅದಕ್ಕೆ ಬೇರೆ ಬೇರೆ ಅವ್ರು ಏನೆಲ್ಲ ವ್ಯಾಖ್ಯಾನಗಳು ಕೊಡ್ತಾರೆ ಅನ್ನೋದನ್ನ ನೋಡೋಣ. ಎಸ್, ಸಾಕಷ್ಟು ಸುದ್ದಿ ನೋಡಿದ್ವಿ, ರಾಜಕಾರಣ ರಾಷ್ಟ್ರ ವಿದೇಶ ಎಲ್ಲ ಸುದ್ದಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಕಮೆಂಟನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇನ್ನೂ ಯಾವ ಥರ ನ್ಯೂಸ್ನ ನಿರೀಕ್ಷೆ ಮಾಡಬಹುದಾ ನೋಡೋಣ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಿಂದ ಬಂದ ನಂತರ ಸಚಿವ ಸಂಪುಟದ ವಿಸ್ತರಣೆ ಮತ್ತು ಸಚಿವ ಸಂಪುಟ ಸರ್ಕಸ್ ಸುದ್ದಿಯನ್ನು ಕೊಡ್ತೇವೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಯಾವ ಕೆಲಸ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಧನ್ಯವಾದಗಳು. ಕರ್ನಾಟಕ ಟಿವಿ,